ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಪೂರ್ವ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಕನ್ನಡ ವ್ಲಾಗ್ಸ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ 9:30 ಆಗಿದೆ. ಈಗೆದ್ದು ಫಿಶಿಗೆ ಫುಡ್ ಹಾಕ್ತಿದ್ದೀನಿ. ಇನ್ನೆಲ್ಲ ಕೆಲಸ ಮುಗಿಸಿ ಈಗ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕನ್ ತಂದಿದ್ದಾರೆ, ಚಿಕನ್ ಮಾಡ್ತಿದ್ದೀನಿ ಇವತ್ತು. ಸಾಂಬಾರು ಆ ರೆಸಿಪಿನ ನನಗೆ ಶೇರ್ ಮಾಡ್ಕೋತೀನಿ ಮತ್ತಿಗೆ. ಈಗ ಕುಕ್ಕರ್ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು. ಎಣ್ಣೆ ಹಾಕಿಬಿಟ್ಟು ಲವಂಗ, ಏಲಕ್ಕಿ, ಚಕ್ಕೆ ಇಷ್ಟು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆ ಕಾದ್ಮೇಲೆ ಇದು ಹಾಕ್ಕೊಂಡು ಈಗ ಚಿಕನ್ ಹಾಕ್ಕೋತಾ ಇದ್ದೀನಿ. 1 KG ಚಿಕನಲ್ಲಿ ನಾನು ಅರ್ಧ ಬಂದುಬಿಟ್ಟು ಫ್ರೈ ಮಾಡ್ತಿದ್ದೀನಿ, ಅರ್ಧ ಬಂದುಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗಲಿ ಅಂತ. ಆಮೇಲೆ ಈ ಥರ ಫಸ್ಟ್ ಮಾಡೋದ್ರಿಂದ ಪೀಸ್ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ನೀರು ಹಾಕ್ಬಿಟ್ಟು ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ಬಿಟ್ಬಿಡ್ತೀನಿ ನೋಡಿ. ಇವಾಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. 1 ಹಿಡಿಯಾಗಷ್ಟು ಪುದೀನ, 1 ಹಿಡಿಯಾಗಷ್ಟು ಕೊತ್ತಂಬರಿ, 1 ಮೀಡಿಯಂ ಸೈಜ್ ಈರುಳ್ಳಿ, ಟೊಮೆಟೊ 1, ಹಸಿಮೆಣಸಿನ್ಕಾಯಿ, ಕಾಯಿ ಮತ್ತು ಇದು ಧನಿಯ, ಮೆಣಸು, ಲವಂಗ, ಏಲಕ್ಕಿ ಇವೆಲ್ಲ ಸ್ಪೈಸಸ್ನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಆಮೇಲೆ ಎದೆ ಉರಿ, ಆ್ಯಸಿಡಿಟಿ ಆ ಥರ ಎಲ್ಲ ಆಗೋಲ್ಲ ಮಸಾಲೆ ಫ್ರೈ ಮಾಡ್ಕೊಳೋದ್ರಿಂದ. ಮಸಾಲೆ ತಿಂದರೆ ಎದೆ ಉರಿ ಎಲ್ಲ ಬರುತ್ತಲ್ಲ, ಅದೆಲ್ಲ ಆಗೋಲ್ಲ ನೋಡಿ. ಈರುಳ್ಳಿ ಹಾಕಿ 1 ಬೆಳ್ಳುಳ್ಳಿ ಹಾಕಿದ್ದೀನಿ, 1-2 ಇಂಚ್ ಆಗಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ 1-4, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಪುದೀನ 1 ಹಿಡಿ, ಕೊತ್ತಂಬರಿ 1 ಹಿಡಿ, ಇದು 1/2 KG ಅಳತೆಗೆ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಹಾಕ್ಕೊಂಡು ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 1 ಮೀಡಿಯಂ ಸೈಜ್ ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಚಿಕ್ಕದಾದರೆ 2, ದೊಡ್ಡದಾದರೆ 1. 1 ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಕಾಯಿ ಹಾಕ್ತಾ ಇದ್ದೀನಿ. ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಳ್ಬೇಕು ಇದನ್ನು. ತಣ್ಣಗಾದ್ಮೇಲೆ ರುಬ್ಕೊಂಡೆ ನೋಡಿ, ಈ ಥರ ಫ್ರೈ ಆಗಿದೆ ನೋಡಿ. ನೀರೆಲ್ಲ ಚಿಕನ್ ಎಲ್ಲ ಒಂಚೂರು ಸಾಫ್ಟಾಗಿ ಬೆಂದಿದೆ ಆಲ್ರೆಡಿ ಅದರಲ್ಲೇ. ಇವಾಗ ಮಸಾಲೆ ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು, ನಮ್ಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು, ಜಾಸ್ತಿ ಗಟ್ಟಿ ಬೇಡ ತೆಲುಕ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ ನಾನು ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ಮೀಡಿಯಮ್ಮಾಗೆ ನೋಡಿ. ಈ ಥರ ಫ್ರೈ ಮಾಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು 2 ವಿಷಲ್ ಬಿಟ್ಬಿಡ್ತೀನಿ. 2 ವಿಷಲ್ ಆಗಿದೆ ನೋಡಿ, ಆ ಥರ ಬಂದಿದೆ ಸಾಂಬಾರು ಅಂತ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಮನೇಲಿ ಒಂದ್ಸಲ. ಈಗ ಹಂಗೆ ಫ್ರೈ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಎತ್ಕೋತಾ ಇದ್ದೀನಿ ನೋಡಿ. ಲವಂಗ, ಮೆಣಸು, ಆಮೇಲೆ ಏಲಕ್ಕಿ ಅದೆಲ್ಲ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಇದನ್ನು ಸ್ವಲ್ಪ ಲೈಟ್ ಹೀಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಕೂಡ ಸ್ಟೋರ್ ಮಾಡ್ಕೋಬೋದು. ನಾನು ಆವಾಗಿಂದ ಆವಾಗೇ ಮಾಡ್ಕೋತೀನಿ, ಈ ಥರ ಫ್ರೈ ಏನು ಮಾಡೋಕ್ಕೋಗಿಲ್ಲ ನಾನು. ಹಂಗೆ ಕುಟ್ಕೋತಾ ಇದ್ದೀನಿ, ನಮ್ಮ ಎಲ್ಲ ಸ್ಪೈಸಸ್ ಒಂಚೂರು ಹಾಕಿ ಫ್ರೈಗೆ. ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಫ್ರೈಗೆ ನೋಡಿ. ಈ ಥರ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗೆ, ಫುಲ್ ಪೌಡರ್ ಆಗೋ ಗಂಟ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ ಪೌಡರು ನೋಡಿ, ಈ ಥರ ಇದೆ. ಅದಕ್ಕೇ ನಾನು ಇದಾಗ್ತಾ ಇದ್ದೀನಿ, ಶುಂಠಿ 1-2 ಇಂಚು, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ರೈಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂಚೂರು ಎಣ್ಣೆ ಹಾಕ್ಕೊಂಡು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕುಟ್ಟಿಟ್ಟಿರ್ತಕ್ಕಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ರಫ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಕುಟ್ಟಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪೇಸ್ಟ್ ಹಾಕೋಕ್ಕಿಂತ, ಈ ಥರ ಹಾಕಿದ್ರೆ ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಅದಕ್ಕೇ ಕರ್ಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಫ್ರೈ ಆಗಲಿ. ಇನ್ನು ಪೇಸ್ಟ್ ಮಾಡಿ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಶಾಗಿ ಹಾಕ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಚೆಯಿಂದ ಹಾಕೋಕ್ಕಿಂತ ಮನೇಲೇ ಫ್ರೆಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಅದಕ್ಕೇ 2 ಟೇಬಲ್ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಇವಾಗ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಚಿಕನ್ ಹಾಕ್ಕೋತಾ ಇದ್ದೀನಿ. ಅರ್ಧ ಸಾಂಬಾರ್ಗೆ ಹಾಕಿದ್ದೆ, ಇನ್ನು ಅರ್ಧ ಫ್ರೈಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಚಿಕನ್ ಹಾಕಿ ಟೊಮೆಟೊ 2 ಕಟ್ ಮಾಡಿಟ್ಟಿದ್ದೆ. ಟೊಮೆಟೊ ಹಾಕಿ 1 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು. ಟೊಮೆಟೊ ಹಾಕಿ ಇವಾಗ ಚಿಕನ್ ಪೌಡರ್ ಹಾಕ್ತಾಯಿದ್ದೀನಿ, 1/4 ಚಿಕನ್ ಪೌಡರು.
ಇದು ಚೆನ್ನಾಗಿರುತ್ತೆ, ನನಗೆ ಇಷ್ಟ, ಇದು ಯಾವಾಗೂ ನಾನು ಇದೇ ಯೂಸ್ ಮಾಡ್ತೀನಿ. ಇದರಲ್ಲಿ ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲಸ್ಕೊಂಡೆ, ಕಲಸ್ಕೊಂಡು ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ ಅನ್ನ ನೀರು ಹಾಕ್ಬಿಟ್ಟು ಬೇಯೋವರೆಗೂ ಬೇಯಿಸ್ಕೋಬೇಕು. ಏನು ಅದು ಕುಟ್ಟಿಟ್ಟಿದ್ನಲ್ಲ ಪೌಡರು, ಅದು ಕೂಡ ಹಾಕಿ ಇವಾಗ ಕೊತ್ತಂಬರಿ ಸೇರಿಸ್ಬಿಟ್ಟು ಲೋ ಫ್ಲೇಮ್, ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸು, 10 to 15 minutes ಬೇಯಿಸ್ಕೊಂಡ್ರೆ ಚಿಕನ್ ರೆಡಿ ಆಗುತ್ತೆ. ನೋಡಿ ನಾನು ಅದು ನೀರೆಲ್ಲ ಹೀರ್ಕೊಳೋವರೆಗೂ ಕಾಯಿಸ್ಕೊಂಡೆ. ಈ ಥರ ಫ್ರೈ, ಡ್ರೈ ಫ್ರೈ ಮಾಡ್ಕೊಬೇಕು ಅಂತ ನಾನು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಮಾಡಿಕೊಂಡೆ. ನೋಡಿ ಈ ಥರ ಆಗಿದೆ, ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಟ್ರೈ ಮಾಡಿ ನೋಡಿ. ಈ ಥರ ಇನ್ನು ನಮ್ಮ ಲಂಚ್ ಈ ಥರ ಇತ್ತು, ಚಿಕನ್ ಫ್ರೈ, ಸಾಂಬಾರು, ರೈಸು. ಇನ್ನು ಇವತ್ತು ಬಂದುಬಿಟ್ಟು ಅಪ್ಪು ಸರ್ ಬರ್ತ್ಡೇ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡಿದ್ರು, ಬಿರಿಯಾನಿ ಎಲ್ಲ ಮಾಡಿಸಿದ್ರು. ನೋಡಿ ಈ ಥರ ಮಾಡಿದ್ದಾರೆ. ಇನ್ನು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್, ವಿ ಆಲ್ ಮಿಸ್ ಯು. ಇನ್ನು ಅಪ್ಪು ಸರ್ ಅಂತ ಬಂದರೆ ಎಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ದರು ಅವರು, ನಮಗೆಲ್ಲ ಎಷ್ಟು ಮಾದರಿಯಾಗಿದ್ದಾರೆ. ನಾವೂ ಅದೇ ರೀತಿ ಬದುಕಕ್ಕೆ ಟ್ರೈ ಮಾಡೋಣ. ಅವ್ರು ಮಾಡಿರೋಷ್ಟು ಮಾಡೋಕ್ಕಾಗಲ್ಲ ಅಂದರೂ ನಮ್ಮ ಹತ್ರ 10 rupees ಇದ್ದರೆ ನಾವು ಅದ್ರಲ್ಲಿ ಖುಷಿ ಪಡೋಣ. ಸತ್ತಾಗ ಯಾರು ಏನೂ ಎತ್ಕೊಂಡು ಹೋಗಲ್ಲ, ಇರೋವರೆಗೂ ನಾವು ದಾನ ಧರ್ಮ ಮಾಡಿ ಬಡವ್ರಿಗೆಲ್ಲ ಹೆಲ್ಪ್ ಮಾಡೋದ್ರಿಂದ ನಮಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.